ಸಾಯಿಲ್ ಕಾರ್ಬನ್ ಪರ್ಸೆಂಟೇಜು 3% ಹೆಚ್ಚಿರಬೇಕಿತ್ತು ನಮ್ಮ ಭೂಮಿನಲ್ಲಿ. 3% ಇರೋ ಜಾಗದಲ್ಲಿ 0.05% ಆಗ್ಬಿಟ್ಟಿದೆ. ಆ ಸಾವಯವ ಇಂಗಾಲದ ಪ್ರತಿಶತ ಹೆಚ್ಚು ಮಾಡಬೇಕು ನಮ್ಮ ಭೂಮಿನಲ್ಲಿ ಅಂತಂದರೆ, ಮೊದಲನೇ ಹೆಜ್ಜೆಯಾಗಿ ನಮ್ಮ ಭೂಮಿನಲ್ಲಿ ಹ್ಯೂಮಸನ್ನು ತಯಾರು ಮಾಡ್ಕೋಬೇಕು. ಮಣ್ಣಿನ ಜೊತೆ ಈ ಮರಗಿಡಗಳ ತ್ಯಾಜ್ಯಗಳನ್ನು ಸೇರಿಕೊಂಡು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಹ್ಯೂಮಸ್ ತಯಾರಾಗ್ತಾ ಹೋಗುತ್ತೆ. ಮರಗಿಡಗಳ ತ್ಯಾಜ್ಯಗಳಿಂದನೇ ನಾವು ತಯಾರು ಮಾಡೋದು ಹ್ಯೂಮಸ್. ಇಲ್ಲಿ ಕೆಮಿಕಲ್ ಇರಬಾರ್ದು, ಪ್ಲಾಸ್ಟಿಕ್ ಇರಬಾರ್ದು, ಇನ್ನು ಏನೇ ಸಿಕ್ಕರೂ ತೊಗೊಂಬಂದು ಹಾಕಿ. 7 ವರ್ಷ ದಾಟಿ ಈಗ 8ನೇ ವರ್ಷದ ಬಾಳೆ ಇದು. 8 ವರ್ಷದಿಂದನೂ ಅದ್ರ ಪಾಡಿಗೆ ಅದು ಬೆಳೀತಾನೇ ಇದೆ. ಆದರೆ ಇವತ್ತು ನಮ್ಮ ಕೃಷಿ ಪದ್ಧತಿ ಹೇಗಾಗಿದೆಯಪ್ಪ ಅಂದರೆ, ಏಕ ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಒಂದಲ್ಲ ಒಂದು ಬೆಳೆಯಿಂದ ನಮಗೆ ಪ್ರತಿ ತಿಂಗಳು 1 ಎಕರೆಯಿಂದ ಒಂದು 10,000 ರೂಪಾಯಿ ಆದಾಯ ಕಾಣುವಂಥ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ನಾವು ಏನು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋಕ್ಕೆ ಸಾವಯವ ಇಂಗಾಲ ಸಾಯಿಲ್ ಕಾರ್ಬನ್ ನಮ್ಮ ಭೂಮಿನಲ್ಲಿ ಇರಬೇಕು ಅಂತ ನಾವು ಮಾತಾಡ್ತೀವಿ. ಸಾಯಿಲ್ ಕಾರ್ಬನ್ ಪರ್ಸೆಂಟೇಜು 3% ಹೆಚ್ಚಿರಬೇಕಿತ್ತು ನಮ್ಮ ಭೂಮಿನಲ್ಲಿ. ಆದರೆ ಇವತ್ತು 3% ಇರೋ ಜಾಗದಲ್ಲಿ 0.05% ಆಗಿಬಿಟ್ಟಿದೆ. ಅಂದರೆ ಹತ್ತತ್ರ 70-80% ಅದರ ಪ್ರಮಾಣ ಕಮ್ಮಿ ಆಗಿಬಿಟ್ಟಿದೆ. ಯಾವಾಗ ಸಾವಯವ ಇಂಗಾಲದ ಪ್ರಮಾಣ ಭೂಮಿನಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ನಾವು ಹೊರಗಡೆಯಿಂದ ತಂದು ಹಾಕಬೇಕಾಗಿರುವಂಥ ಅಂದರೆ ಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ಖರ್ಚುಗಳನ್ನು ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕೃಷಿನಲ್ಲಿ. ಸಾವಯವ ಇಂಗಾಲ 3%ಗಿಂತ ಜಾಸ್ತಿ ಮಾಡಿಬಿಟ್ರೆ ನಮ್ಮ ಭೂಮಿನಲ್ಲಿ, ನಾವು ಈಗ ತೆಂಗು ಅಡಿಕೆ ಈ ಥರದಕ್ಕೆಲ್ಲ ನಮ್ಮ ಹತ್ರ ಹಸು ಇದೆ, ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇದೆ ಅಂತ ನಾವೊಂದಿಷ್ಟಿಷ್ಟು ತಂದು ಹಾಕ್ತೀವಿ. ಆ್ಯಕ್ಚುಲಿ ನಾವು ಏನೂ ತಂದೆ ಹಾಕಬೇಕಾಗಿಲ್ಲ. ಈ ಕಾಡೊಳಗೆಲ್ಲ ನೋಡಿದ್ರೆ ಅಲ್ಲಿ ಯಾರೂ ಗೊಬ್ಬರ ಹಾಕಿರಲ್ಲ, ಯೂರಿಯಾ ಹಾಕಿಲ್ಲ, DAP ಹಾಕಿಲ್ಲ, ಇನ್ನೊಂದು ಕೆಲಸ ಮಾಡಿಲ್ಲ. ಆದರೂ ಭಾಳ ಅದ್ಭುತವಾಗಿ ಬೆಳ್ಕೊಂಡು ಕೂತಿರುತ್ತೆ. ಅದಕ್ಕೆ ಬಹಳ ಮುಖ್ಯನೇ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರತಿಶತ ಹೆಚ್ಚಿರಬೇಕು. ಆ ಸಾವಯವ ಇಂಗಾಲದ ಪ್ರತಿಶತ ಹೆಚ್ಚು ಮಾಡಬೇಕು ನಮ್ಮ ಭೂಮಿನಲ್ಲಿ ಅಂತಂದರೆ, ಮೊದಲನೇ ಹೆಜ್ಜೆಯಾಗಿ ನಮ್ಮ ಭೂಮಿನಲ್ಲಿ ಹ್ಯೂಮಸನ್ನು ತಯಾರು ಮಾಡ್ಕೋಬೇಕು. ಹ್ಯೂಮಸನ್ನು ತಯಾರು ಮಾಡೋದು ಹೇಗೆ ಅಂತ ನೋಡಿದ್ರೆ, ಇದು ಭಾಳ ಸಿಂಪಲ್ ಕೆಲಸ. ಹೆಚ್ಚು ದುಡ್ಡಿನಿಂದನೂ ಕೂಡಿಲ್ಲ, ಶ್ರಮದಿಂದನೂ ಕೂಡಿಲ್ಲ, ಏನಿಂದನೂ ಕೂಡಿಲ್ಲ. ಎಲೆ ಮರಗಳ ಅಂದರೆ 1 ಎಕರೆನಲ್ಲಿ ನಾವು ಏನು 30 ಜಾತಿಯ ಬೆಳೆಗಳು ಅಂತ ಬೆಳಿತೀವಿ, ಆ 30 ಜಾತಿಯ ಬೆಳೆಗಳನ್ನು ಸಹಜವಾಗಿ ಭೂಮಿನಲ್ಲಿ ಹೊದಿಕೆ ಮಾಡಿಬಿಟ್ಟು, ಹಿಂಗೆ ಹೊದಿಕೆ ಮಾಡಿಬಿಟ್ರೆ ಮಳೆ ನೀರು ಅಲ್ಲಿ ಸಿಗ್ತಾ ಇರುತ್ತೆ, ಗಂಜಳ ಹಸು ಇದು ಗೊಬ್ಬರ ಗಂಜಳನೂ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾ ಹೋಗ್ಬಿಟ್ರೆ ಅಲ್ಲಿ ಎರೆಹುಳುಗಳು ಹುಟ್ಟುತ್ತೆ, ಗೆದ್ಲು ಹುಟ್ಟುತ್ತೆ. ಆ ತ್ಯಾಜ್ಯಗಳನ್ನೆಲ್ಲ ತಿಂದು ತಿಂದು ನಾವೇನೀಗ ವೇಸ್ಟ್ ಡಿಕಂಪೋಸರ್ ಅಂತ ತಂದು ಹಾಕ್ತೀವಿ, ಆ ವೇಸ್ಟ್ ಡಿಕಂಪೋಸರಲ್ಲಿ ಈ ತ್ಯಾಜ್ಯಗಳನ್ನು ಕಳೀಲಿಕ್ಕೆ ಸಹಕರಿಸೋ ಅಂಥ 3 ಬ್ಯಾಕ್ಟೀರಿಯಾಗಳನ್ನು ಇಟ್ಟಿರ್ತಾರೆ. ಸೊ ಗೆದ್ಲು ನಮ್ಗೆ ಭಾಳ ಮುಖ್ಯ. ಅಂದರೆ ಹೊರಗಡೆಯಿಂದ ನಾವು ವೇಸ್ಟಿಂಗ್ ಕಂಪೋಸರನ್ನು ತರದೇನೆ ನಮ್ಮ ಭೂಮಿನಲ್ಲಿ ಒಣಗಿರೋ ತ್ಯಾಜ್ಯಗಳನ್ನು ಹಾಕ್ತಾ ಬಂದುಬಿಟ್ರೆ ಗೆದ್ಲು ಅಲ್ಲಿ ಹೆಚ್ಚಿನ ಸಂಖ್ಯೆ ಉಟ್ಕೊಳುತ್ತೆ. ಅಲ್ಲಿ ನ್ಯಾಚುರಲ್ ಪ್ರೋಸೆಸ್ ಆಗ್ತಾ DK ಆಗ್ತಾ, ಈಗ ಇಲ್ಲೇ ನೋಡಿ ನಾವು ಎಷ್ಟುವರೆಗೂ ನಾವು ತರಗುಗಳನ್ನು ಹಾಕಿದ್ದೀವಿ ಅಂದರೆ, ಇಲ್ಲೆಲ್ಲ ಕಳೀತಾ ಹೋಗ್ತಾ ಇದೆ ಅಲ್ವಾ. ಇದು ಇದು ಮಣ್ಣಾಗಿ ಪರಿವರ್ತನೆಗೊಳ್ತಾ ಇದೆ. ಮಣ್ಣಿನ ಜೊತೆ ಈ ಮರಗಿಡಗಳ ತ್ಯಾಜ್ಯಗಳನ್ನು ಸೇರಿಕೊಂಡು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಹ್ಯೂಮಸ್ ತಯಾರಾಗ್ತಾ ಹೋಗುತ್ತೆ. ನೀವು ಹಿಂಗೆ ಆಗಿತಾ ಹೋದರೆ 3 ಅಡಿ ಆಳದವರೆಗೂ ಆಗಿತಾ ಹೋಗ್ಬೋದು. ಇಲ್ಲಿ ನೋಡಿ ಮರಗಿಡಗಳ ಬೇರುಗಳೂ ಇದೆ, ಇದು ಹೇರ್ ರೂಟ್ಸು. ಜೀವಾಣುಗಳು, ಇರುವೆಗಳು, ಗೆದ್ಲು ಎಲ್ಲನೂ ಓಡಾಡ್ತಾ ಇದೆ. ಇದು ಮಣ್ಣಿನ ಜೊತೆ ಇದೆಲ್ಲ ಮಿಕ್ಸ್ ಆಗ್ತಾ ಇದೆ. ಇದನ್ನು ಮುಟ್ಟು ನೋಡಿದ್ರೆ ನಿಮ್ಗೆ ಎಷ್ಟು ತಂಪಾಗಿದೆ ಅಂದರೆ, ನಾವು ಹಿಂಗಿದ್ದಾಗ ಇಲ್ಲಿ ಜೀವಾಣುಗಳು ನೆಲೆಸೋವಂಥ ಒಂದು ಸೂಕ್ಷ್ಮ ವಾತಾವರಣವೂ ಉತ್ಪತ್ತಿ ಆಗುತ್ತೆ. ಈ ಮರಗಿಡಗಳ ತ್ಯಾಜ್ಯಗಳಲ್ಲಿ ಏನಿದೆ, ಒಂದು ಹಸಿರೆಲೆ ಬದುಕ್ತಾ ಇದ್ದಾಗ, ಇದು ಬದುಕ್ತಾ ಇದೆಯಲ್ವಾ, ಈಗ ಇದಕ್ಕೆ ಜೀವ ಇದೆ. ಇದು ಬದುಕ್ತಾ ಇದ್ದಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡಿದ್ರೆ, ಫಾಸ್ಫರು, ಐರನ್ನು, ಬೋರನ್ನು, ಜಿಂಕ್ನಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಇದಕ್ಕೆ ಬೇಕು ಬದುಕಲಿಕ್ಕೆ. ನಮಗೂ ಬೇಕು, ಇದಕ್ಕೂ ಬೇಕು. ಇದು ಒಣಗಿದ ಮೇಲೆ, ಈ ಥರ ಒಣಗಿದ ಮೇಲೆ ಇಲ್ಲಿ ನೀರಿನ ತೇವಾಂಶ ಇಲ್ಲ ಅನ್ನೋದು ಬಿಟ್ಟರೆ ಇದರಲ್ಲಿ ಫಾಸ್ಫರು, ಐರನ್ನು, ಬೋರನ್ನು, ಜಿಂಕ್ನಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿದೆ. ಇದು ಭೂಮಿನಲ್ಲಿ ಸಹಜವಾಗಿ ಹಂಗೆ ಕಳೀತಾ ಹೋಗ್ತಿರೋ ಹಂಗೆ ಇದರಲ್ಲಿರೋ ಎಲ್ಲ ಸತ್ವವನ್ನು ಮಣ್ಣಿಗೆ ಬೆರೆಸೋದ್ರಿಂದ ಇಲ್ಲಿಗೆ ಬಾಳೆಯ ಬೇರು ಬಂದಿದೆ, ಅಡಕೆ ಬೇರು ಬಂದಿದೆ, ತೆಂಗಿನ ಬೇರು ಬಂದಿದೆ. ಚಿಕ್ಕ ಚಿಕ್ಕ ಗಿಡಗಳು ಬೇರುಗಳು ಇಷ್ಟು ದೂರ ಬೆಳೆಯಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಮರಗಿಡಗಳ ಬೇರುಗಳು ಇಲ್ಲಿ ಬಂದಿರೋದ್ರಿಂದ ಇದಕ್ಕೆ ಬೇಕಾಗಿರೋ ನೀರು, ನೀರಿನ ತೇವಾಂಶನೂ ಇಲ್ಲೇ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ, ಪೋಷಕಾಂಶಗಳಿಂದ ಕೂಡಿರೋ ಖನಿಜ ಅಂತ ಏನು ಕರಿತೀವಿ, ಅದು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ.
ಹೀಗೆ ನಾವು ಖರ್ಚನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ, ಸಾವಯವ ಇಂಗಾಲವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಹ್ಯೂಮಸ್ಸನ್ನು ತಯಾರು ಮಾಡ್ತಾ ಬಂದರೆ, ಮರಗಿಡಗಳ ತ್ಯಾಜ್ಯಗಳಿಂದನೇ ನಾವು ತಯಾರು ಮಾಡೋದು ಹ್ಯೂಮಸ್. ಇಲ್ಲಿ ಕೆಮಿಕಲ್ ಇರಬಾರ್ದು, ಪ್ಲಾಸ್ಟಿಕ್ ಇರಬಾರ್ದು. ಇನ್ನು ಏನೇ ಸಿಕ್ಕರೂ ತೊಗೊಂಬಂದು ಹಾಕಿ, ಒಂದು ಗೋಣಿಚೀಲ ಸಿಕ್ಕರೂ ತಂದು ಹಾಕಿ, ಒಂದು ಪ್ರಾಣಿ ಸತ್ರು ಅದನ್ನು ತಂದು ಹಾಕಿ, ಮರಗಿಡಗಳ ಎಲ್ಲ ರೆಂಬೆ ಕೊಂಬೆ ತ್ಯಾಜ್ಯಗಳು ಏನು ಸಿಕ್ಕರೂ ಅದನ್ನು ತಂದು ಹಾಕಿ. ಸೊ ಅದು ನ್ಯಾಚುರಲ್ಲಾಗಿ ಭೂಮಿನಲ್ಲಿ ಡಿಕೆ ಆಗುತ್ತೆ. ಅಲ್ಲಿಂದ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ನಮ್ಮ ಮರಗಿಡಗಳಿಗೆ ಸಿಗ್ತಾ ಹೋಗುತ್ತೆ. ಇವನ್ ನೀವು ಇಲ್ಲಿ ಕಾಫಿ ಗಿಡ ಬೆಳೆದಿದೆ, ಕಾಫಿ ಗಿಡದ ಬೇರುಗಳು ಕೂಡ ಅಲ್ಲಿಗೆ ಹೋಗಿದೆ. ಹೀಗೆ ನಾವು ನಮ್ಮ ಭೂಮಿನಲ್ಲಿ ಹ್ಯೂಮಸ್ಸನ್ನು ತಯಾರು ಮಾಡ್ತಾ ಬಂದರೆ, ಒಂದು ಗೊಬ್ಬರಕ್ಕೆ ಅಂತ ಬಳಸುವಂಥ ಖರ್ಚನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಜೀವಾಣುಗಳು ವೃದ್ಧಿಯಾಗಲಿಕ್ಕೆ ಬೇಕಾಗಿರೋವಂಥ ಒಂದು ಸೂಕ್ಷ್ಮ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಬರ್ಬೋದು. ಮರಗಿಡಗಳಿಗೆ ಬೇಕಾಗಿರೋವಂಥ ಪೋಷಕಾಂಶಗಳನ್ನು ಕೊಡೋದ್ರ ಮೂಲಕನೂ ಆ ಕೆಲಸನೂ ಆಗುತ್ತೆ. ಇನ್ನು ಮಳೆ ನೀರನ್ನು ಹಿಡಿದಿಟ್ಕೊಂಡು ನೀರಿನ ತೇವಾಂಶವನ್ನು ನಿರಂತರವಾಗಿ ಒದಗಿಸ್ತಾ ಇರೋದರಿಂದ, ಬೋರಿಂದ ನಾವು ಏನು ಆಚೆ ತೆಗಿತಾ ಇದ್ದೀವಿ ನೀರು, ಅದರ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಬರ್ಬೋದು. ಹೀಗೆ ನಮ್ಮ ಭೂಮಿನಲ್ಲಿ ಹ್ಯೂಮಸ್ ತಯಾರು ಮಾಡಲಿಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಇನ್ನು ಮುಂದೆ ಕೊಡ್ತಾ ಬಂದರೆ, ಸಾವಯವ ಇಂಗಾಲದ ಪ್ರಮಾಣ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಮಗೆ ಕೃಷಿ ಯಶಸ್ಸಿನ ಕಡೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದು. ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ ನಮ್ಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಈ 10 ಟ್ರೆಂಚಲ್ಲಿ 1 ವರ್ಷದ 6-7 ತಿಂಗಳು ಮಳೆಗಾಲ ಅಂತ ಏನಿದೆ, ಅದರಲ್ಲಿ ಸಿಗುವಂಥ ಮಳೆಯನ್ನು 1 ಎಕರೆನಲ್ಲಿ ಸುಮಾರು 4-5 ಲಕ್ಷ ಲೀಟರ್ ನೀರನ್ನು ನಾವು ಹಿಡಿದಿಟ್ಕೋಬೋದು. ಆ ಗಿಡಕ್ಕೆ ನೀರು ಅಷ್ಟು ಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡ್ದೇನೆ, ನಮ್ಮ ಹತ್ರ ಬೋರ್ ಇದೆ ಕರೆಂಟ್ ಇದೆ ಅಂಥೇಳಿ ಅಷ್ಟು ಪ್ರಮಾಣದ ನೀರನ್ನು ನಾವು ಬಳಸಂಗಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.